ಹಾಯ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್ ಸುಬು. ಬ್ಯಾಟ್ರಿ ಅಂತಪ್ಪ ಅಂದ ತಕ್ಷಣ ನಮ್ಮ ದಿನನಿತ್ಯದ ಜೀವನದಲ್ಲಿ ಅದು ಒಂದು ನೆಸೆಸರಿ ಐಟಮ್ ಆಗೋಗಿದೆ. ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಎಲೆಕ್ಟ್ರಾನಿಕ್ ಡಿವೈಸ್ ಇಂದ ಹಿಡಿದು ನಮ್ಮ ದಿನನಿತ್ಯದ ಎಲ್ಲಾ ಕೆಲಸಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಕೆಲಸಗಳಲ್ಲಿ ಬ್ಯಾಟ್ರೀಸು ಬೇಕೇ ಬೇಕು ಅನ್ನೋ ಮಟ್ಟಿಗೆ ನಾವು ಹೋಗಿದ್ದೀವಿ. ಅದರಲ್ಲೂ ಈ ನಡುವೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅನ್ನೋ ಒಂದು ಪದ ಫುಲ್ಲು ಬಜ್ನೆ ಕ್ರಿಯೇಟ್ ಮಾಡ್ಬಿಡ್ತು. ಎಲ್ಲಿ ನೋಡಿದ್ರು ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ವೆಹಿಕಲ್ಸು ಅಂತ. ಅಂಡ್ ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಬಂದಿದ ತಕ್ಷಣ ಸುಮಾರು ಹೊಸ ಹೊಸ ಕಂಪ್ನಿಗಳು ಬಂತು. ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಲ್ಲಿ ಟೂ ವೀಲರ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಫೋರ್ ವೀಲರ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಸೊ ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಒಂದು ಬಸ್ ಬರ್ತಾ ಇದ್ದಂಗೆನೆ ಸುಮಾರು ಜನ ಇನ್ವೆಸ್ಟರ್ಸ್ ಒಂದು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಬೆನಿಫಿಷಿಯರಿ ಕಂಪನಿ ಇದೆಯಾ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಲ್ಲಿ ಬೇಕಾಗಿರೋ ಮುಖ್ಯ ಪಾರ್ಟ್ ಯಾವ್ದಪ್ಪ? ಬ್ಯಾಟ್ರಿಗಳು. ಸೊ ಇವತ್ತು ಅಂತದೇ ಒಂದು ಬ್ಯಾಟ್ರಿ ಕಂಪ್ನಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ಕಂಪ್ನಿ ಯಾವುದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಸುಮಾರು ಜನ ಆಲ್ರೆಡಿ ಈ ಹೆಸರನ್ನ ಕೇಳಿರ್ತಿರುವ ಅದುವೇ ಅಮರ್ ರಾಜ ಬ್ಯಾಟ್ರಿ. ಎಸ್, ಇವತ್ತು ಅಮರ್ ರಾಜ ಬ್ಯಾಟ್ರೀಸ್ ಕಂಪ್ನಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮುಂದುವರಿಯಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಮರ್ ರಾಜ ಬ್ಯಾಟ್ರೀಸ್ ಬಂದು ಅಮರ್ ರಾಜ ಗ್ರೂಪಿನ ಒಂದು ಫ್ಲಾಗ್ಶಿಪ್ ಕಂಪ್ನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಇಂಡಸ್ಟ್ರೀಸ್ ಮತ್ತೆ ಆಟೋಮೋಟಿವ್ಸ್ ಗೆ ಸಂಬಂಧಪಟ್ಟಂತೆ ಯೂಸ್ ಮಾಡೋ ಲೆಡ್ ಆಸಿಡ್ ಬ್ಯಾಟ್ರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇವರು ಟೆಕ್ನಾಲಜಿಕಲ್ ಲೀಡರ್ ಮತ್ತೆ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗ ಈ ಪರ್ಟಿಕ್ಯುಲರ್ ಕಂಪನಿಯ ಬಿಸ್ನೆಸ್ ಓವರ್ ವ್ಯೂ ಬಗ್ಗೆ ನೋಡೋ ಹಾಗಿದ್ರೆ ಮುಖ್ಯವಾಗಿ ಮೂರು ವಿಭಾಗವಾಗಿ ಅಂದ್ರೆ ಮೂರು ಪಾರ್ಟ್ಸ್ ಆಗಿ ಇದು ಡಿವೈಡ್ ಆಗಿದೆ. ಅದುವೇ ಇಂಡಸ್ಟ್ರಿಯಲ್ ಬ್ಯಾಟರಿ ಡಿವಿಷನ್, ಆಟೋಮೋಟಿವ್ ಬ್ಯಾಟರಿ ಡಿವಿಷನ್ ಮತ್ತೆ ನ್ಯೂ ಎನರ್ಜಿ ಡಿವಿಷನ್. ಅಂಡ್ ರೆವೆನ್ಯೂ ಬಗ್ಗೆ ಮಾತಾಡೋ ಹಾಗಿದ್ರೆ ಆಟೋಮೋಟಿವ್ ಬ್ಯಾಟರಿ ಡಿವಿಷನ್ ಇಂದ 70% ಅಷ್ಟು ಒಂದು ರೆವೆನ್ಯೂ ಬರ್ತಿದ್ರೆ ಇಂಡಸ್ಟ್ರಿಯಲ್ ಬ್ಯಾಟರಿ ಡಿವಿಷನ್ ಇಂದ 30% ಅಷ್ಟು ರೆವೆನ್ಯೂ ಬರ್ತಿದೆ. ಅಮರ್ ರಾಜ ಬ್ಯಾಟ್ರೀಸ್ ಅವರು ಆಟೋಮೋಟಿವ್ ಇಂಡಸ್ಟ್ರೀಸ್ ಅಲ್ಲಿ ಉಪಯೋಗಿಸುವಂತಹ ಬ್ಯಾಟ್ರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಂತಾನೆ ಹೇಳ್ಬಹುದು. ಏನಕ್ಕೆ ಅಂತಂದ್ರೆ ಇವರು ಉಪಯೋಗಿಸುವಂತಹ ನೋವೆಲ್ ಮತ್ತೆ ಮಾಡರ್ನ್ ಟೆಕ್ನಾಲಜಿಯಿಂದಾಗಿ ಇವರ ಬ್ಯಾಟ್ರೀಸು ತುಂಬಾ ಒಂದು ಪವರ್ಫುಲ್ ಮತ್ತೆ ತುಂಬಾ ದಿನ ಬಾಳಿಕೆ ಬರುತ್ತೆ, ಅಂದ್ರೆ ಒಂದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂಡ್ ಈ ಒಂದು ಕಾರಣ ಬೇರೆ ಒಂದು ಕಾಂಪಿಟೇಟರ್ಸ್ ಗೆ ಸಂಬಂಧಪಟ್ಟಂತೆ ಇವರು ಒಬ್ರು ಮಾರ್ಕೆಟ್ ಲೀಡರ್ ಮತ್ತೆ ಒಂದು ಇಂಡಸ್ಟ್ರಿಯಲ್ ಲೀಡರ್ ಕೂಡ ಆಗ್ತಾರೆ. ಅಂಡ್ ಇದ್ರ ಜೊತೆ ಇವ್ರಿಗೆ ಇರುವಂತಹ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಪ್ರಿಫರ್ಡ್ ಬ್ರ್ಯಾಂಡ್ ಪೊಸಿಷನ್. ಏನಿದು ಪ್ರಿಫರ್ಡ್ ಬ್ರ್ಯಾಂಡ್ ಪೊಸಿಷನ್ ಅಂತ ಅಂದ್ರೆ ಒಬ್ರು ಕಸ್ಟಮರ್ ಒಂದು ಬ್ರ್ಯಾಂಡ್ಗೆ ಏನಾದ್ರೂ ಅಡ್ಜಸ್ಟ್ ಆಗೋದು ಅಂತ ಅಂದ್ರೆ ಬೇರೆ ಯಾವುದೇ ಹೊಸ ಬ್ರ್ಯಾಂಡ್ ಬಂದ್ರು ಅದನ್ನ ಟ್ರೈ ಮಾಡಕ್ ಹೋಗಲ್ಲ, ಅಂದ್ರೆ ರಿಸ್ಕ್ ತೊಗೊಳಕ್ ಹೋಗಲ್ಲ. ಸೊ ಆ ಒಂದು ಪೊಸಿಷನ್ ಈ ಒಂದು ಬ್ರ್ಯಾಂಡ್ಗೆ ಇದೆ. ಅಂಡ್ ನೀವು ಆಲ್ರೆಡಿ ಕೇಳಿರೋ ಹಾಗೆ ಅಮೆಜಾನ್ ಅಂತ ನೀವೊಂದು ಹೆಸರು ಕೇಳಿರ್ತಾರೆ. ಏನಿದು ಅಮೆಜಾನ್? ಹೌದು, ಕೇಳಿದೀವಿ, ನಮ್ಮ ಗಾಡಿಗೆಲ್ಲ ಅದನ್ನು ಉಪಯೋಗಿಸ್ತೀವಿ ಅಂತ ನೀವು ಸುಮಾರು ಜನ ಅನ್ಕೋಬಹುದು. ಸೊ ಈ ಒಂದು ಅಮೆಜಾನ್ ಬಂದು ಆಟೋಮೋಟಿವ್ಸ್ಗೆ ಸಂಬಂಧಪಟ್ಟಂತೆ ಅಮರ್ ರಾಜ ಬ್ಯಾಟ್ರೀಸ್ ನ ಒಂದು ಫೇಮಸ್ ಬ್ಯಾಟ್ರಿ. ಅಂಡ್ ಅದು ಆಟೋಮೋಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟಿರೋ ಒಂದು ಬ್ಯಾಟ್ರಿ. ಅಂಡ್ ಅದ್ರ ಜೊತೆನೆ ಹೋಮ್ UPS ಗೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಸುಮಾರು ಜನ ಇದನ್ನು ಉಪಯೋಗಿಸಿರ್ತೀರ ಅಂಡ್ ಕೇಳಿರ್ತೀರ. ಪವರ್ ಝೋನ್ ಅಂತ ಒಂದು UPS ಕೂಡ ಇದೆ. ಅಂಡ್ ಅದು ಕೂಡ ಅಮರ್ ರಾಜ ಬ್ಯಾಟ್ರೀಸ್ ಅವ್ರದೇ. ಸೊ ಎರಡೂ ಸಹ ತುಂಬಾ ಫೇಮಸ್ ಬ್ರ್ಯಾಂಡ್ಗಳು. ಅಂಡ್ ಇದು ಥ್ರೂ ಔಟ್ ಇಂಡಿಯಾ ಇವರ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಲ್ಲಿ ಸೇಲ್ ಆಗುತ್ತೆ. ಆಟೋಮೋಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಮೂರು ಭಾಗಗಳಾಗಿ ಬಿಸ್ನೆಸ್ ನ ಡಿವೈಡ್ ಮಾಡಬಹುದು. ಮೊದಲನೇದು ಯಾವುದು ಅಂತ ಅಂದ್ರೆ ಇವರು ಡೈರೆಕ್ಟ್ ಆಗಿ OEM ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಗೆ ಡೈರೆಕ್ಟ್ ಆಗಿ ಇವರು ಬ್ಯಾಟ್ರೀಸ್ ನ ಸೆಲ್ ಮಾಡ್ತಾರೆ. ಯಾರಪ್ಪ ಇದು ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಅಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳಾದಂತಹ TVS ಇರ್ಬೋದು, ಹೀರೋ ಇರ್ಬೋದು, ಹೋಂಡಾ ಇರ್ಬೋದು, ಟಾಟಾ ಮೋಟರ್ಸ್ ಇರ್ಬೋದು, ಬೆನ್ಸ್ ಇರ್ಬೋದು. ಸೊ ಇವರೆಲ್ಲ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್. ಅಂದ್ರೆ ಕಾರ್ ತಯಾರು ಮಾಡೋದು ಇವರೇನೆ, ಟೂ ವೀಲರ್ ತಯಾರು ಮಾಡೋದು ಇವರೇನೆ. ಸೊ ಯಾವ ಕಂಪ್ನಿಗಳು ಕಾರು ಮತ್ತೆ ಟೂ ವೀಲರ್ ನ ಅವರೇ ತಯಾರು ಮಾಡ್ತಾರೋ ಅವ್ರಿಗೆ ಡೈರೆಕ್ಟ್ ಆಗಿ ಇವರು ಬ್ಯಾಟ್ರೀಸ್ ನ ಸಪ್ಲೈ ಮಾಡ್ತಾರೆ ಮೊದಲನೇದು. ಎರಡನೇದು, ಆಫ್ಟರ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲೂ ಸಹ ಅಮರ್ ರಾಜ ಬ್ಯಾಟ್ರೀಸ್ ಒಂದು ಇಂಡಸ್ಟ್ರಿಯಲ್ ಲೀಡರ್ ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಆಫ್ಟರ್ ಮಾರ್ಕೆಟ್ ಸೆಗ್ಮೆಂಟ್ ಅಂತ ಅಂದ್ರೆ, ನೀವು ಒಂದು ರಿಪೇರಿಗೋಸ್ಕರ ಅಥವಾ ಒಂದು ರಿಪ್ಲೇಸ್ಮೆಂಟ್ಗೋಸ್ಕರ ಕೆಲವೊಂದ್ಸರಿ ಹೋದಾಗ ಪಾರ್ಟ್ಸ್ ಅಂಡ್ ಆಕ್ಸೆಸರೀಸ್ ಅಂತ ತಗೊಂತೀರಲ್ಲ, ಅದನ್ನೇ ಆಫ್ಟರ್ ಮಾರ್ಕೆಟ್ ಸೆಗ್ಮೆಂಟ್. ಅಲ್ಲೂ ಸಹ ಎಸ್ಪೆಷಲಿ 2W ಮತ್ತೆ 4W ಬ್ಯಾಟರೀಸ್ ಸೆಗ್ಮೆಂಟ್ ಏನಿದೆ ಅದರಲ್ಲಿ ಈ ಒಂದು ವರ್ಷದಲ್ಲೇನೆ ಡಬಲ್ ಡಿಜಿಟ್ ಗ್ರೋತ್ ನ ಅಮರ್ ರಾಜಸ್ ಬ್ಯಾಟರೀಸ್ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಮೂರನೇದು ಬಂದು ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಸಹ ಈ ಅಮರ್ ರಾಜ ಬ್ಯಾಟರೀಸ್ಗೆ ಇದ್ದಾರೆ. ಮೋರ್ ದೆನ್ 32+ ಕಂಟ್ರೀಸ್, ಎಸ್, 32 ಹೆಚ್ಚು ದೇಶಗಳಲ್ಲಿ ಅಮರ್ ರಾಜ ಬ್ಯಾಟರೀಸ್ ಕಸ್ಟಮರ್ಸ್ ನ ಹೊಂದಿದೆ. ಅಂಡ್ ಅಲ್ಲಿಗೂ ಸಹ ಶಿಪ್ನ ಮಾಡ್ತಾರೆ. ಅಂಡ್ ಅದ್ರ ಜೊತೆ ದೊಡ್ಡ ದೊಡ್ಡ ಕಂಪ್ನಿಗಳಾದಂತಹ ಬಾಶ್ ಇರ್ಬೋದು ಅಥವಾ ಕ್ಯುಮಿನ್ಸ್ ಇರ್ಬೋದು, ಈ ಪರ್ಟಿಕ್ಯುಲರ್ ಕಂಪ್ನಿಗಳಿಗೆ ಇವರು ಪ್ರೈವೇಟ್ ಲೇಬಲ್ ಸಪ್ಲೈಯರ್ ಕೂಡ ಹೌದು. ಈಗ ಇಂಡಸ್ಟ್ರಿಯಲ್ ಬ್ಯಾಟರಿ ಡಿವಿಷನ್ ಬಗ್ಗೆ ಮಾತಾಡೋಣ. ಇಂಡಸ್ಟ್ರಿಯಲ್ ಬ್ಯಾಟರಿ ಡಿವಿಷನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಅಮರ್ ರಾಜ ಬ್ಯಾಟರೀಸ್ ಅವರು ಸುಮಾರು ಸೆಗ್ಮೆಂಟ್ಗಳಿಗೆ ಬ್ಯಾಟರೀಸ್ ನ ಪ್ರೊವೈಡ್ ಮಾಡ್ತಾರೆ. ಅದ್ಯಾವ್ದು ಅಂತಂದ್ರೆ UPS,
ಸೋಲಾರ್, ಟೆಲಿಕಮ್ಯುನಿಕೇಶನ್, ಡಿಫೆನ್ಸ್, ಮೋಟಿವ್, ಹೀಗೆ ಸುಮಾರು ಸೆಗ್ಮೆಂಟ್ಗಳಿಗೆ ಇವರು ಬ್ಯಾಟ್ರೀಸ್ನ ಇಂಡಸ್ಟ್ರಿಯಲಲ್ಲಿ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆ ಇಂಡಿಯಾಲಿ ಈ ಒಂದು ವ್ಯಾಲ್ ರೆಗ್ಯುಲೇಟೆಡ್ ಲೆಡ್ ಆಸಿಡ್ ಬ್ಯಾಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಫಸ್ಟ್ ಅಮರಾಜ ಬ್ಯಾಟ್ರೀಸ್ ಅವರೇನೆ. ಆ್ಯಂಡ್ ಈ ಒಂದು ಟೈಪ್ ಆಫ್ ಬ್ಯಾಟ್ರೀಸ್ ಏನಿದೆ, ಇದು ಹೈ ಪರ್ಫಾರ್ಮೆನ್ಸ್, ಅಂದರೆ ಇದು ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಮೇಂಟೆನೆನ್ಸು ಸಹ ಅಷ್ಟೇ ಕಮ್ಮಿ ಇರುತ್ತೆ. ಆ್ಯಂಡ್ ಇಂಡಸ್ಟ್ರಿಯಲ್ ಬ್ಯಾಟ್ರೀಸ್ಗೆ ಸಂಬಂಧಪಟ್ಟಂತೆ ಅಮರಾಜ ಬ್ಯಾಟ್ರೀಸ್ ಅವರು ಒಂದು ಹೈ ಕಾಂಪಿಟೆನ್ಸಿ ಈ ಒಂದು ಬ್ಯಾಟ್ರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇದು ಫಾಲ್ ಪ್ರೂಫ್ ಮತ್ತೆ ಫೂಲ್ ಪ್ರೂಫ್ ಕೂಡ ಆಗಿದೆ. ಆ್ಯಂಡ್ ಅದ್ರ ಜೊತೆ ಇದು ಎಕ್ಸ್ಪ್ಲೋಷನ್ ರೆಸಿಸ್ಟೆನ್ಸ್, ಅಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಅಷ್ಟು ಈಸಿಯಾಗಿ ಇದು ಎಕ್ಸ್ಪ್ಲೋಡ್ ಕೂಡ ಆಗಲ್ಲ. ಆ್ಯಂಡ್ ಇದರ ಬ್ಯಾಟ್ರೀಸ್ ಬಂದು ಎಕೋ ಫ್ರೆಂಡ್ಲಿ ಕೂಡ ಹೌದು. ಆ್ಯಂಡ್ ಇದರ ಲೈಫ್ ಸ್ಪ್ಯಾನ್ ಬಂದು ಫ್ಲೋಟಿಂಗ್ ಅಲ್ಲಿ 10 ವರ್ಷದವರೆಗೂ ಒಂದು ಲೈಫ್ ಸ್ಪ್ಯಾನ್ ಕೊಡ್ತಾರೆ ಈ ಒಂದು ಬ್ಯಾಟ್ರೀಸ್ಗೆ. ಆ್ಯಂಡ್ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸ್ ಮತ್ತೆ ಒಂದು ಔಟ್ಪುಟ್ ಕೂಡ ಕೊಡುತ್ತೆ. ಆ್ಯಂಡ್ ಇದು ಫ್ಯಾಕ್ಟ್ರಿ ಚಾರ್ಜ್ಡ್ ಅನ್ನೋದು ಸಹ ಒಂದು ಗಮನಾರ್ಹವಾದ ಒಂದು ವಿಚಾರ. ಆ್ಯಂಡ್ ಅದ್ರ ಜೊತೆ ಈ ಒಂದು ಬ್ಯಾಟ್ರೀಸ್ ಏನಿದೆ ಎಕೋ ಫ್ರೆಂಡ್ಲಿ ಆಗಿರೋದ್ರ ಜೊತೆಗೇನೆ 32 ಕಂಟ್ರೀಸ್ ಅಲ್ಲೂ ಸಹ ಅಮರಾಜ ಬ್ಯಾಟ್ರೀಸ್ ನೇ ಬೆಸ್ಟ್ ಬ್ಯಾಟರಿ ಮ್ಯಾನುಫ್ಯಾಕ್ಚರರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ಕಂಪ್ನಿಗಳಾದಂತಹ IBM ಇರ್ಬೋದು, ಏರ್ಟೆಲ್ ಇರ್ಬೋದು, ಸ್ನೈಡರ್ ಇರ್ಬೋದು, ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಅಮರಾಜ ಬ್ಯಾಟ್ರೀಸ್ಗೆ ಇಂಡಸ್ಟ್ರಿಯಲ್ ಡಿವಿಷನ್ ಅಲ್ಲಿ ಕಸ್ಟಮರ್ಸ್. ಈಗ ಮೂರನೇ ಸೆಗ್ಮೆಂಟ್ ಆದಂತಹ ನ್ಯೂ ಎನರ್ಜಿ ಸೆಗ್ಮೆಂಟ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ, ಎಸ್ಪೆಷಲಿ ಅಮರಾಜ ಬ್ಯಾಟ್ರೀಸ್ ಅವ್ರಿಗೆ ಈ ನ್ಯೂ ಎನರ್ಜಿ ಸೆಗ್ಮೆಂಟ್ ಒಂದು ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್ ನ ಓಪನ್ ಮಾಡುತ್ತೆ ಅಂತ ಅಂದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಅಂದ್ರೆ ಈ ಕಾರ್ಬನ್ ಇಂದ ಆಗ್ತಿರುವಂತಹ ದುಷ್ಪರಿಣಾಮಗಳಿಂದ ಎಲ್ಲರೂ ಈಗ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ತಾ ಇದಾರೆ. ಅಂಡ್ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಈ ನಡುವೆ ಬಂದಿರೋದು ಅಂತ ಅಂದ್ರೆ ಲಿಥಿಯಂ ಅಯೋನ್ ಬ್ಯಾಟ್ರೀಸ್. ಎಸ್, ಈ ಒಂದು ಲಿಥಿಯಂ ಅಯೋನ್ ಬ್ಯಾಟ್ರೀಸ್ ಕಡೆಗೆ ಅಮರಾಜ ಬ್ಯಾಟ್ರೀಸ್ ಅವರು ತುಂಬಾ ಒಂದು ಗಮನನ ಹರಿಸ್ತಾ ಇದಾರೆ. ಅಂಡ್ ಅದ್ರ ಜೊತೆ ಇದ್ರ ಏನೋ ಲಿಥಿಯಂ ಅಯೋನ್ ಬ್ಯಾಟ್ರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಅದ್ರ ಮೇಲೆ R&D ಕೂಡ ಇವರು ಮಾಡ್ತಾ ಇದಾರೆ. ಅಂಡ್ ಇವರ ಒಂದು ಮೇನ್ ಮ್ಯಾನುಫ್ಯಾಕ್ಚರಿಂಗ್, ಎಸ್ಪೆಷಲಿ ಈ ಒಂದು ಲಿಥಿಯಂ ಅಯೋನ್ ಬ್ಯಾಟ್ರೀಸ್ ಇರ್ಬೋದು, ಈ ಒಂದು ಬ್ಯಾಟ್ರೀಸ್ ನೆಲ್ಲ ಮೇನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಇವರು ಒಂದು ದೊಡ್ಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಹೊಂದಿದ್ದಾರೆ. ಅದು ಎಲ್ಲಿ ಹೊಂದಿದ್ದಾರೆ ಅಂತ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ತಿರುಪತಿ. ಎಸ್, ತಿರುಪತಿ ಹತ್ರ ಒಂದು ಜಾಗದಲ್ಲಿ ಇವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಇವರು ಹೊಂದಿದ್ದಾರೆ. ಅಂಡ್ ಇವರ ಪೋರ್ಟ್ಫೋಲಿಯೋ ಸಹ 0.5 kW ಇಂದ ಹಿಡಿದು 21 kW ವರೆಗೂ ಒಂದು ಕೆಪಾಸಿಟಿ ಇರುವಂತಹ ಬ್ಯಾಟ್ರೀಸ್ ಒಂದು ಪೋರ್ಟ್ಫೋಲಿಯೋನ ಇವರು ತಯಾರು ಮಾಡ್ಕೊಂಡಿದ್ದಾರೆ. ಅಂಡ್ ಅದ್ರ ಜೊತೆಗೇನೆ ಏನೋ ಬರೀ ಒಂದು ಯೂಸ್ ಮಾಡೋದಕ್ಕಷ್ಟೇ ಅಲ್ದೇನೆ, ಅಂದ್ರೆ ಈ ಒಂದು ಎಲೆಕ್ಟ್ರಿಕ್ ಪರ್ಪಸ್ಗೆ ಅಥವಾ ಒಂದು ವೆಹಿಕಲ್ ಪರ್ಪಸ್ಗೆ ಬ್ಯಾಟ್ರೀಸ್ ನ ಯೂಸ್ ಮಾಡೋದಷ್ಟೇ ಅಲ್ದೇನೆ ಎನರ್ಜಿ ಸ್ಟೋರೇಜ್ ಕಡೆಗೂ ಸಹ ಅಮರಾಜ ಬ್ಯಾಟ್ರೀಸ್ ಅವರು ಗಮನ ಹರಿಸಿ ಅದಕ್ಕೂ ಸಹ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಬ್ರಾಂಚಸ್ ಬಗ್ಗೆ ಮಾತಾಡೋ ಹಾಗಿದ್ರೆ ಅಮರಾಜ ಬ್ಯಾಟ್ರೀಸ್ಗೆ ಇನ್ ಟರ್ಮ್ಸ್ ಆಫ್ ಇಂಡಿಯಾ ಪ್ಯಾನ್ ಇಂಡಿಯಾ ಒಂದು ನೆಟ್ವರ್ಕ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಈಗ ಅಮರಾಜ ಬ್ಯಾಟ್ರೀಸ್ ನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಬಗ್ಗೆ ಈಗ ನಾವು ಮಾತಾಡೋ ಹಾಗಿದ್ರೆ, ಅಮರಾಜ ಬ್ಯಾಟ್ರೀಸ್ಗೆ ನೀವು ನೋಡ್ತಾ ಇರೋ ಹಾಗೆ ಒಟ್ಟು 21 ಬ್ರಾಂಚ್ ಗಳಿದೆ. ಅಂಡ್ 30 ವೇರ್ ಹೌಸ್ ಅಂಡ್ 400 ಹೆಚ್ಚು ಅಮೆಜಾನ್ ಫ್ರಾಂಚೈಸಿಸ್ ಅಂಡ್ 30,000 ಹೆಚ್ಚು ರೀಟೈಲರ್ಸ್ ಅಂಡ್ 1,000 ಹೆಚ್ಚು ಪವರ್ ಝೋನ್ ರೀಟೈಲ್ ಪಾರ್ಟ್ನರ್ಸ್ ಅಮರಾಜ ಬ್ಯಾಟರಿ ಹೊಂದಿದೆ. ಇನ್ನು ಈ ಪರ್ಟಿಕ್ಯುಲರ್ ಕಂಪನಿಯ ಕೆಪಾಸಿಟಿ ಬಗ್ಗೆ ಮಾತಾಡೋ ಹಾಗಿದ್ರೆ, 4 ವ್ಯಾಟ್ ಬ್ಯಾಟ್ರೀಸ್ಗೆ ಸಂಬಂಧಪಟ್ಟಂತೆ ಅನಲೈಸ್ ಕೆಪಾಸಿಟಿ ಬಂದು 16.2 mm NOS ಅಂಡ್ 2 ವ್ಯಾಟ್ ಬ್ಯಾಟ್ರೀಸ್ಗೆ ಸಂಬಂಧಪಟ್ಟಂತೆ ಇದರ ಕೆಪಾಸಿಟಿ ಬಂದು 29.1 mm NOS. ಅಂಡ್ ಇಂಡಸ್ಟ್ರಿಯಲೈಸ್ಡ್ ಬ್ಯಾಟ್ರೀಸ್ ಅಂದ್ರೆ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಬ್ಯಾಟ್ರೀಸ್ ಉಪಯೋಗಿಸ್ತಾರೋ ಅದರ ಅನಲೈಸ್ಡ್ ಕೆಪಾಸಿಟಿ ಬಂದು 2 BNH ಅಂಡ್ ಟ್ಯೂಬ್ಯುಲರ್ ಬ್ಯಾಟ್ರೀಸ್ ನ ಅನ್ಯುಲೈಸ್ಡ್ ಕೆಪಾಸಿಟಿ ಬಂದು 1.8 mm NOS. ಅಂಡ್ ಈಗ ಈ ಪರ್ಟಿಕ್ಯುಲರ್ ಬಿಸ್ನೆಸ್ ನ ಏನೋ ರೆವೆನ್ಯೂ ಸ್ಪ್ಲಿಟ್, ಅಂದ್ರೆ ಎಲ್ಲಿಂದ ಎಷ್ಟು ರೆವೆನ್ಯೂ ಬರ್ತಿದೆ ಅಂತ ಏನಾದ್ರು ನೋಡೋ ಹಾಗಿದ್ರೆ, ಇಂಡಿಯಾಲಿ ಏನೇನು ಬಿಸ್ನೆಸ್ ಮಾಡ್ತಾರೋ ಅದರ ಒಂದು ರೆವೆನ್ಯೂ ಬಂದು 87% ಆಫ್ ದ ರೆವೆನ್ಯೂ ಇಂಡಿಯಾಲಿ ಯಾವ್ಯಾವ ಬಿಸ್ನೆಸ್ ನಡೆಯುತ್ತೋ ಅದರಿಂದ ಬರುತ್ತೆ. ಇನ್ನ ಮಿಕ್ಕಿರೋ 13% ಇವರು ಎಕ್ಸ್ಪೋರ್ಟಿಂಗ್, ಅಂತ ಅಂದ್ರೆ ಬೇರೆ ಬೇರೆ ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಬ್ಯಾಟ್ರೀಸ್ನ, ಸೊ ಅದರಿಂದ ಇವರಿಗೆ 13% ರೆವೆನ್ಯೂ ಬರುತ್ತೆ. ಈಗ ಯಾವ್ಯಾವ ಕಂಪ್ನಿ ಏನೋ ಕಂಟ್ರೀಸ್ಗೆ ಎಷ್ಟು ಕಂಟ್ರೀಸ್ಗೆ ಇವರು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೀವೇನಾದ್ರು ಕೇಳಿದ್ರೆ, 35 ಹೆಚ್ಚು ಕಂಟ್ರಿಗಳಿಗೆ ಇವರು ತಮ್ಮ ಬ್ಯಾಟ್ರೀಸ್ ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ಓವರ್ ಆಲ್ ಏನೋ ಈ ಒಂದು ಬ್ಯಾಟ್ರಿಯ ಒಂದು ಇಂಡಸ್ಟ್ರಿ ಓವರ್ವ್ಯೂ ನ ನಾವು ಈಗ ನೋಡೋ ಹಾಗಿದ್ರೆ, ಲೆಡ್ ಆಸಿಡ್ ಬ್ಯಾಟ್ರಿಯ ಮಾರ್ಕೆಟ್ ಸೈಜ್ ಬಂದು $38 billion. ಅದನ್ನ ಇಂಡಿಯನ್ ಕರೆನ್ಸಿಗೆ ಏನಾದ್ರು ಕನ್ವರ್ಟ್ ಮಾಡಿದ್ರೆ ಅದು 300,000 crore ಆಗುತ್ತೆ. ಈಗ ಯಾವ್ಯಾವ ಸೆಗ್ಮೆಂಟ್ಸ್ ಅಲ್ಲಿ ಎಷ್ಟೆಷ್ಟು ಬಳಸ್ತಾರೆ ಈ ಒಂದು ಬ್ಯಾಟ್ರೀಸ್ ನ ಅಂತ ನಾವು ಈಗ ನೋಡೋ ಹಾಗಿದ್ರೆ, ಅಪ್ಲಿಕೇಶನ್ ವೈಸ್ ನೋಡೋ ಹಾಗಿದ್ರೆ, ಮೊದಲನೇದಾಗಿ ಆಟೋಮೋಟಿವ್ ಗೋಸ್ಕರ 66% ಅಷ್ಟು ಒಂದು ಏನೋ ಈ ಒಂದು ಲೆಡ್ ಆಸಿಡ್ ಬ್ಯಾಟ್ರೀಸ್ ಏನಿದೆ ಅದು ಆಟೋಮೋಟಿವ್ ಹೋಗುತ್ತೆ. ಅಂಡ್ ಇಂಡಸ್ಟ್ರಿಯಲ್ ಪರ್ಪಸ್ಗೆ 29% ಅಷ್ಟು ಯೂಸ್ ಮಾಡ್ತಾರೆ. ಅಂಡ್ ಇನ್ನಿತರ ಪರ್ಪಸ್ಗಳಿಗೆ 5% ಅಷ್ಟು ಇದು ಉಪಯೋಗ ಆಗುತ್ತೆ. ಅಂಡ್ ಇಂಡಿಯಾಲಿ ನಾವು ಈಗ ಮಾತಾಡೋ ಹಾಗಿದ್ರೆ, ಇಂಡಿಯಾಲಿ ಇದರ ಮಾರ್ಕೆಟ್ ಏನೋ ಎಂಟೈರ್ ಮಾರ್ಕೆಟ್ ಸೈಜ್ ಬಂದು 36.5 crore ಅಂತ ಅಂದ್ರೆ
36,500 crore ಒಂದು ಮಾರ್ಕೆಟ್ ಸೈಜ್ ಇದು ಹೊಂದಿದೆ. ಈಗ ಮಾರ್ಕೆಟ್ ಸೈಜ್ ಬಗ್ಗೆ ನಾವು ತಿಳ್ಕೊಂಡ್ವಿ, ಬಟ್ ಯಾವ ಯಾವ ಸೆಗ್ಮೆಂಟ್ ಇಂದ ಎಷ್ಟೆಷ್ಟು ಮಾರ್ಕೆಟ್ ಸೈಜ್ ಕಾಂಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋ ಹೋಗಿದ್ರೆ 51% ಆಫ್ ದ ಮಾರ್ಕೆಟ್ ಸೈಜ್ ಆಟೋಮೋಟಿವ್ ಸೆಕ್ಟರ್ ಇಂದ ಬರುತ್ತೆ, ಅಂಡ್ ಮಿಕ್ಕಂಗೆ 12% ಮಾರ್ಕೆಟ್ ಸೈಜ್ ಬಂದು ಅನ್ಆರ್ಗನೈಸ್ಡ್ ಇಂದ, ಅಂಡ್ 15% ಸ್ಟೇಷನರಿಯಿಂದ, ಅಂಡ್ ಇನ್ವರ್ಟರ್ ಇಂದ 22% ಅಷ್ಟು ಒಂದು ಮಾರ್ಕೆಟ್ ಸೈಜ್ ಬರುತ್ತೆ. ಅಂಡ್ ಇನ್ನೊಂದು ನೆಕ್ಸ್ಟ್ ಬಿಗ್ ಆಪರ್ಚುನಿಟಿ ಒಂದು ಬ್ಯಾಟ್ರೀಸ್ಗೆ ಅಂತ ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್. 2030 ಟೂ ವೀಲರ್ ಮತ್ತೆ ತ್ರೀ ವೀಲರ್ ಆಟೋ ಅಂತ ಏನ್ ಕರಿತೀವಿ ಅದರಲ್ಲಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳ ಪೆನಿಟ್ರೇಷನ್ ಅಂದ್ರೆ ಬಳಕೆ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ ಬಿಟ್ರೆ ಒಂದು ಪ್ಯಾಸೆಂಜರ್ಸ್ ಕಾರ್ಸ್ ಗೆ ಸಂಬಂಧಪಟ್ಟಂತೆ ಇದ್ರಷ್ಟು ಒಂದು ಪೆನಿಟ್ರೇಷನ್ ಆಗಲ್ಲ, ಬಟ್ ಒಂದು ಕನ್ಸಿಡರಬಲ್ ಅಮೌಂಟ್ ಅಲ್ಲಿ ಅದು ಒಂದು ಪೆನಿಟ್ರೇಷನ್ ಆಗತ್ತೆ ಅಂತ ಪ್ರೊಜೆಕ್ಟ್ ನ ಮಾಡಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ನಾವು ಈಗ ತಿಳ್ಕೊಂಡಾಯ್ತು. ಈಗ ಈ ಪರ್ಟಿಕ್ಯುಲರ್ ಕಂಪ್ನಿಯ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಮೊದಲನೇದಾಗಿ ಆಗ್ಲೇ ನಾನು ನಿಮಗೆ ಹೇಳಿರೋ ಹಂಗೆ 23 ಬ್ರಾಂಚ್ಗಳು, 400 ಫ್ರಾಂಚೈಸ್, 40,000 ಇನ್ನೋ ಡೀಲರ್ಶಿಪ್ ಹೊಂದ ಈ ಒಂದು ಕಂಪ್ನಿ ನೆಟ್ವರ್ಕ್ ಏನಿದೆ ಅದು ತುಂಬಾನೇ ಚೆನ್ನಾಗಿದೆ. ಒಂದು ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ತುಂಬಾನೇ ಚೆನ್ನಾಗಿದೆ, ಅಂಡ್ ಒಂದು ಸ್ಟ್ರಾಂಗ್ ಬೇಸ್ ಅಂತಾನೆ ಹೇಳ್ಬಹುದು ಅದು ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ಗೆ. ಅಂಡ್ ಅದ್ರ ಜೊತೆ ಈ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ನ ಒಂದು ರೆವಿನ್ಯೂ ಸ್ಟ್ರೀಮ್ ಏನಿದೆ ಅದು 2022 ಒಂದು ಸ್ಟೇಬಲ್ ರೆವಿನ್ಯೂ ಸ್ಟ್ರೀಮ್ ನ ಜನರೇಟ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಫಿನಾನ್ಷಿಯಲ್ 2022 ಅಲ್ಲಿ 8,600 crore ಅಷ್ಟು ಒಂದು ಸ್ಟೇಬಲ್ ರೆವಿನ್ಯೂ ಸ್ಟ್ರೀಮ್ ನ ಇದು ತೋರಿಸಿದೆ. ಅಂಡ್ ನೆಕ್ಸ್ಟ್ ಹೋಗ್ತಾ ಫಿನಾನ್ಷಿಯಲ್ಸ್ ಬಗ್ಗೆ ಇನ್ ಡೆಪ್ ಆಗಿ ನಾವು ತಿಳ್ಕೊಳ್ಳೋಣ. ಅಂಡ್ ಅದ್ರ ಜೊತೆ ಆಟೋಮೋಟಿವ್ ಸೆಕ್ಟರ್ ನ ಇವರು ಕ್ಯಾಪ್ಚರ್ ಮಾಡಿದ್ದಿರಬಹುದು ಅಥವಾ ಒಂದು ಲಾಯಲ್ ಕಸ್ಟಮರ್ ಬೇಸ್ ಇದೆಲ್ಲ ಇದಕ್ಕೆ ಸ್ಟ್ರೆಂತ್ ಆಗಿ ಆಡ್ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಅಂತ ಅಂದ್ರೆ ಇವೆ ಎಸ್ ಎಲೆಕ್ಟ್ರಾನಿಕ್ ವೆಹಿಕಲ್ ಸೆಗ್ಮೆಂಟ್ ನೆಕ್ಸ್ಟ್ ಇಂಡಿಯಾಲಿ ಏನ್ ಬೆಳೆಯುತ್ತೆ ಅದು ಸಹ ಈ ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆ ಒಂದು ಮೇಜರ್ ಸ್ಟ್ರೆಂತ್ ಅಂತಾನೆ ಹೇಳ್ಬಹುದು. ಸ್ಟ್ರೆಂತ್ ಬಗ್ಗೆ ಮಾತಾಡಾಯ್ತು, ಈಗ ವೀಕ್ನೆಸ್ ಬಗ್ಗೆ ಮಾತಾಡೋ ಈ ಪರ್ಟಿಕ್ಯುಲರ್ ಕಂಪ್ನಿಯ ಒಂದು ಮೇಜರ್ ವೀಕ್ನೆಸ್ ಅಂತ ಅಂದ್ರೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೌರ್ಮೆಂಟ್ ಒಂದು ಹೊಸ ಪಾಲಿಸೀಸ್ ನು ತರಬಹುದು. ಯಾಕೆ ಯಾವ ವಿಚಾರಕ್ಕೆ ಪಾಲಿಸೀಸ್ ನ ತರ್ತಾರೆ ಅಂತ ಅಂದ್ರೆ ಎಸ್ಪೆಷಲಿ ಈ ಒಂದು ವೆಹಿಕಲ್ಸ್ ಗೆ ಯೂಸ್ ಮಾಡೋ ಒಂದು ಬ್ಯಾಟ್ರೀಸ್ ಏನಿದೆ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗೆ ಯೂಸ್ ಮಾಡೋ ಒಂದು ಬ್ಯಾಟ್ರೀಸ್ ಏನಿದೆ ಅದು ಜಾಸ್ತಿ ದಿನ ತಗೊಳತ್ತೆ, ಅಂದ್ರೆ ಜಾಸ್ತಿ ವರ್ಷಗಳು ತಗೊಳತ್ತೆ ಡಿಕಂಪೋಸ್ ಆಗೋದಕ್ಕೆ. ಯಾಕೆ ಅಂತ ಅಂದ್ರೆ ಅಂತಹ ಮೆಟೀರಿಯಲ್ಸ್ ನ ಉಪಯೋಗಿಸಿರ್ತಾರೆ ಆ ಒಂದು ಬ್ಯಾಟ್ರೀಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಗೌರ್ಮೆಂಟ್ ಏನಾದ್ರೂ ಒಂದು ರೆಗ್ಯುಲೇಷನ್ ಆಕ್ಟ್ ಏನಾದ್ರೂ ತಂದ್ರೆ ಒಂದು ಹೊಸ ರೂಲ್ಸ್ ನ ಏನಾದ್ರು ತಂದ್ರೆ ಅದು ಒಂದು ಬಿಸ್ನೆಸ್ ಕೋರ್ಸ್ ನ ಬದಲಾಯಿಸಬಹುದು. ಅಂಡ್ ಆಬ್ವಿಯಸ್ಲಿ ಈ ಒಂದು ಥ್ರೆಟ್ ಜೊತೆಗೇನೆ ನೆಕ್ಸ್ಟ್ ಒಂದು ಬಿಗ್ ಕಾಂಪಿಟೇಷನ್ ಕೂಡ ಇದೆ, ಬಿಕಾಸ್ ಈ ಒಂದು ಕಾಂಪಿಟೇಟಿವ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅಂಡ್ ಇವರಿಗೆ ಒಂದು ಮೇಜರ್ ಕಾಂಪಿಟೇಟರ್ ಬಂದು ಎಕ್ಸೈಡ್ ಇಂಡಸ್ಟ್ರೀಸ್ ಅನ್ನೋದು ಸಹ ನೀವು ಇಲ್ಲಿ ಗಮನದಲ್ಲಿ ಇಡಬೇಕಾಗುತ್ತೆ. ಈಗ ಈ ಕಂಪ್ನಿಯ ಫಿನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ ನಾವು ಮಾತಾಡೋಣ. ಸುಮಾರು ಜನ ಇದಕ್ಕೆ ಕಾಯ್ತಿರ್ತೀರಾ, ನನಗೆ ಗೊತ್ತು ಏನಿರುತ್ತಪ್ಪ ಡೇಟಾ ಫಿನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ ಅಂತ. ಸೊ ಈಗ ಫಿನಾನ್ಷಿಯಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡೋ ಹಾಗಿದ್ರೆ, ಮೊದಲನೇದಾಗಿ ಆಪರೇಟಿಂಗ್ ಪ್ರಾಫಿಟ್ ಬಗ್ಗೆ ಮಾತಾಡೋ ಹಾಗಿದ್ರೆ ಫಿನಾನ್ಷಿಯಲ್ 2020 ಅಲ್ಲಿ ಇದು 1099 crore, 2021 ಅಲ್ಲಿ 1117 crore, ಅಂಡ್ 2022 ಅಲ್ಲಿ 1030 crore ಇದ್ರೆ TTM ಅಂದ್ರೆ ಟ್ರೈಲಿಂಗ್ 12 ಮಂತ್ ಬಂದು 1125 crore ಇದೆ. ಅಂದ್ರೆ ಒಂದು ಸ್ಟೇಬಲ್ ಆಗಿ ಇವರ ಒಂದು ಆಪರೇಟಿಂಗ್ ಪ್ರಾಫಿಟ್ ನ ಮೈಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಇವಾಗ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಹಾಕಕ್ಕಿಂತ ಮುಂಚೆ ಪ್ರಾಫಿಟ್ ಎಷ್ಟು ಅಂತ ಅಂದ್ರೆ ಫಿನಾನ್ಷಿಯಲ್ 2020 ಅಲ್ಲಿ 841 crore, 2021 ಅಲ್ಲಿ 873 crore, ಅಂಡ್ ಫಿನಾನ್ಷಿಯಲ್ 2022 ಅಲ್ಲಿ 690 crore ಇದೆ. ಅಂಡ್ ಓವರ್ ಆಲ್ ಡೇಟಾ ನೀವು ಈಗ ನೋಡೋ ಹಾಗಿದ್ರೆ ಒಂದು ಸ್ಟಡಿ ರೆವಿನ್ಯೂ ಗ್ರೋತ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಇವಾಗ ನೆಟ್ ಪ್ರಾಫಿಟ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ 2020 ಅಲ್ಲಿ 661 crore, ಅಂಡ್ 2021 ಅಲ್ಲಿ 647 crore, ಅಂಡ್ 2022 ಅಲ್ಲಿ 511 crore ಇದ್ರೂ ಸಹ ಒಂದು ಎಂಟೈರ್ ಡೇಟಾ ನಾವು ಈಗ ನೋಡೋ ಹಾಗಿದ್ರೆ ಒಂದು ಸ್ಟಡಿ ಏನೋ ಪ್ರಾಫಿಟ್ ಗ್ರೋತ್ ಈ ಪರ್ಟಿಕ್ಯುಲರ್ ಕಂಪ್ನಿಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಂಪನಿಯ ಒಂದು ಟೆಕ್ನಿಕಲ್ ರೇಷಿಯೋಸ್ ಬಗ್ಗೆ ನಾವು ಈಗ ಮಾತಾಡೋ ಹಾಗಿದ್ರೆ, ಕರೆಂಟ್ಲಿ ಈ ಒಂದು ವಿಡಿಯೋನ ಮಾಡುವ ಡೇಟಿಗೆ ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ರು 638 ಟ್ರೇಡ್ ಆಗ್ತಿದೆ. ಅಂಡ್ ಇದರ ಪಿಇ ಬಂದು 18.9, ಅಂಡ್ ಇದರ ಡೆಪ್ತ್ ಈಕ್ವಿಟಿ ಬಂದು 0.02, ಅಂದ್ರೆ ತುಂಬಾ ಸಾಲ ಕಮ್ಮಿ ಇದೆ ಅಂತ ಹೇಳ್ಬೋದು ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಅಂಡ್ 5 ಸೇಲ್ಸ್ ಸಿಎಜಿಆರ್ ಪರ್ಸೆಂಟೇಜ್ ಬಂದು 10 ಇದೆ, ಅಂಡ್ ರಿಟರ್ನ್ ಆನ್ ಈಕ್ವಿಟಿ ಪರ್ಸೆಂಟೇಜ್ ಬಂದು 11.6, ಅಂಡ್ 1 ರಿಟರ್ನ್ ನೆಗೆಟಿವ್ ಆಗಿದೆ, -1.57 ಇದೆ, ಅಂಡ್ 5 ರಿಟರ್ನ್ ಸಿಎಜಿಆರ್ ಬಂದು -4.5% ಇದೆ. ಅಂಡ್ ಇದರ 200 DMA ಬಂದು 548 ಅಲ್ಲಿ ಇದ್ರೆ RSI 14 ಬಂದು 82.7 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಎಸ್, ಈಗ ಈ ಪರ್ಟಿಕ್ಯುಲರ್ ಕಂಪ್ನಿ ರೀಸೆಂಟ್ ಆಗಿ ಅಂದ್ರೆ ಇತ್ತೀಚೆಗೆ ಈ ಪರ್ಟಿಕ್ಯುಲರ್ ಕಂಪ್ನಿಯ ಸ್ಟಾಕ್ ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋ ಹಾಗಿದ್ರೆ, 5 ನೆಗೆಟಿವ್ ರಿಟರ್ನ್ ಅಂದ್ರೆ -19% ಅಷ್ಟು ರಿಟರ್ನ್ ಕೊಟ್ಟಿದ್ರೆ ಇನ್ವೆಸ್ಟರ್ಸ್ ಗೆ ಯಾವುದೇ ರೀತಿಯಾದಂತಹ ರಿಟರ್ನ್ ಈ ಪರ್ಟಿಕ್ಯುಲರ್ ಕಂಪ್ನಿಯ ಸ್ಟಾಕ್ ಕೊಟ್ಟಿಲ್ಲ. ಅಂಡ್ 1 ರಿಟರ್ನ್ ಬಗ್ಗೆ ಮಾತಾಡೋ ಹಾಗಿದ್ರೆ ಒಳ್ಳೆಯ 28% ಪಾಸಿಟಿವ್ ರಿಟರ್ನ್ 1 ಈ ಪರ್ಟಿಕ್ಯುಲರ್ ಸ್ಟಾಕ್ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಅಲ್ಲಿ ಅಮರ್ ರಾಜ ಬ್ಯಾಟ್ರೀಸ್ ಬಗ್ಗೆ ನಾವು ತಿಳ್ಕೊಂಡು
ಅನ್ಕೊಂಡ್ವಿ. ಅಂಡ್ ಈ ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಫಿಲಿಪ್ ಫಿಶರ್ ಅವ್ರು ಹೇಳಿರೋ ಒಂದು ಫೇಮಸ್ ಕೋಟ್ ನ ಹೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡೋಣ. ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಬಿ ಎಕ್ಸ್ಟ್ರಾ ಕೇರ್ಫುಲ್ ವೆನ್ ಬೈಯಿಂಗ್ ಇನ್ ಟು ಕಂಪನೀಸ್ ಅಂಡ್ ಇಂಡಸ್ಟ್ರೀಸ್ ದಟ್ ಆರ್ ಕರೆಂಟ್ ಡಾರ್ಲಿಂಗ್ಸ್ ಆಫ್ ದ ಫಿನಾನ್ಷಿಯಲ್ ಕಮ್ಯುನಿಟಿ. ಅಂತ ಅಂದ್ರೆ ಕರೆಂಟ್ ಅಂದ್ರೆ ಈಗ ಪ್ರೆಸೆಂಟ್ ಫಿನಾನ್ಷಿಯಲ್ ಕಮ್ಯುನಿಟಿಗೆ ಯಾವ ಸ್ಟಾಕ್ ತುಂಬಾ ಇಷ್ಟ, ತುಂಬಾ ಪ್ರೀತಿಸ್ತಾ ಇದ್ದಾರೆ, ಯಾರು ಅದರಿಂದ ತುಂಬಾ ಓಡ್ತಿದ್ದಾರೆ, ಅದನ್ನ ನೀವು ತಗೋಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ ಅಂತ ಇವರು ಹೇಳಿದ್ದಾರೆ. ಅಂತ ಹೇಳ್ತಾ ಹೊರಗಿನ ಮುಂಚೆ ಒಂದು ಡಿಸ್ಕ್ಲೇಮರ್, ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬರೀ ಎಜುಕೇಶನಲ್ ಮತ್ತೆ ಡೆಮೋನ್ಸ್ಟ್ರೇಷನ್ ಪರ್ಪಸ್ ಆಗಿತ್ತು, ಯಾವುದೇ ರೀತಿಯಾದಂತಹ ಸ್ಟಾಕ್ ರೆಕಮೆಂಡೇಶನ್ ಅಲ್ಲ. ಅಂಡ್ ಯಾವ ಸ್ಟಾಕ್ ಬಗ್ಗೆ ನಾವು ಮಾತಾಡಿದ್ವು ಅದು ಸಹ ಒಂದು ಎಜುಕೇಶನಲ್ ಪರ್ಪಸ್ಗೆ ಆಗಿತ್ತು ಅಂತ ಹೇಳ್ತಾ ಹೊರಗಿನ ಮುಂಚೆ ಮತ್ತೊಮ್ಮೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಟಾಟಾ, ಬೈ ಬೈ, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.